ಹಾಯ್ ಹಲೋ ನಮಸ್ಕಾರ. ಕಂಪ್ಯೂಟರ್ ಆಧಾರಿತ ಪ್ರಶ್ನೆಗಳ ಕುರಿತಾಗಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈಗ ಯಾವುದೇ ರೀತಿ ಹುದ್ದೆ ತಗೊಳ್ಳಿ, ಕಂಪ್ಯೂಟರ್ ಬೇಸ್ಡ್ ನಾಲೆಡ್ಜ್ ಬೇಕೇ ಬೇಕಾಗತ್ತೆ. ಹಾಗಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಈ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪ್ರಶ್ನೆ ಒಂದು, 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ನೆಕ್ಸಸ್. 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ನೆಕ್ಸಸ್. ಇದರ ಸೃಷ್ಟಿಕರ್ತ ಟಿಮ್ ಬರ್ನ್ಸ್ ಲೀ. ಹಾಗೆಯೇ 1993ರಲ್ಲಿ ಮೊಜಾಯಿಕ್, 1995ರಲ್ಲಿ ಮೈಕ್ರೋಸಾಫ್ಟ್ವೇರ್ನಿಂದ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಅದೇ ರೀತಿ 1998ರಲ್ಲಿ ನೆಟ್ಸ್ಕ್ವೇರ್ನಿಂದ ಮೊಜಿಲ್ಲಾ ಫೌಂಡೇಶನ್ ಅನ್ನು ಉದ್ಘಾಟಿಸಿತ್ತು. ಇದು ಫೈರ್ಫಾಕ್ಸ್ ಅನ್ನು 2004ರಲ್ಲಿ ಬಿಡುಗಡೆ ಮಾಡಿತ್ತು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರೊಲಾಗ್. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಪ್ರೊಲಾಗ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬಳಸಲಾಗುತ್ತದೆ. 1972ರಲ್ಲಿ ಮೊದಲ ಬಾರಿ ಅಲೈನ್ ಕೊಲ್ಮೆರೌರ್ ಮತ್ತು ರಾಬರ್ಟ್ ಕೊವಾಲ್ಸ್ಕಿ ಅವರಿಂದ ಇದು ವಿನ್ಯಾಸಗೊಂಡಿತ್ತು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭದ್ರತೆ. ಕಂಪ್ಯೂಟರ್ ಫೈರ್ವಾಲ್ ಅನ್ನು ಭದ್ರತೆಗೆ ಬಳಸಲಾಗುತ್ತದೆ. ಇದು ಪೂರ್ವ ನಿರ್ಧಾರಿತ ಭದ್ರತೆ ನಿಯಮಗಳ ಆಧಾರದಲ್ಲಿ ನೆಟ್ವರ್ಕ್ ಟ್ರಾಫಿಕ್ನ ಮಾನಿಟರ್ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಯಾಗಿದೆ. ಇದರ ಮೊದಲ ಪೀಳಿಗೆ ಪ್ಯಾಕೆಟ್ ಫಿಲ್ಟರ್, ಎರಡನೇ ಪೀಳಿಗೆ ಸ್ಟೇಟ್ ಫುಲ್ ಫಿಲ್ಟರ್ ಹಾಗೂ ಮೂರನೇ ಪೀಳಿಗೆ ಅಪ್ಲಿಕೇಶನ್ ಲೇಯರ್. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಲ್ವೇರ್. ಮಾಲ್ವೇರ್ ಕಂಪ್ಯೂಟರ್ ನೆಟ್ವರ್ಕ್ಗೆ ನಾಶ ಉಂಟು ಮಾಡುವ ಅಂಶಗಳ ನಿಯಂತ್ರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ರೂಪಿಸಿರುವ ಯಾವುದೇ ಸಾಫ್ಟ್ವೇರ್ ಆಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಅಂತರ್ಜಾಲದಲ್ಲಿ ಮೊದಲ ಹುಡುಕುವ ಇಂಜಿನ್ ಅಂದರೆ ಸರ್ಚ್ ಇಂಜಿನ್ ಯಾವುದು? ದ ಫಸ್ಟ್ ಸರ್ಚ್ ಇಂಜಿನ್ ಈಸ್ ಆರ್ಕಿ. ಅಂತರ್ಜಾಲದಲ್ಲಿ ಮೊದಲ ಹುಡುಕುವ ಇಂಜಿನ್ ಆರ್ಕಿ ಆಗಿದೆ. ಇದು 1990ರಲ್ಲಿ ಅಲೆನ್ ಎಂಟೇಕ್ ಅವರಿಂದ ಮೊದಲ ಬಾರಿ ಸೃಷ್ಟಿಸಲ್ಪಟ್ಟಿತ್ತು. ನಂತರ WAIS 1991, ಆಲ್ಟಾ ವಿಸ್ತಾ 1995, ಗೂಗಲ್ 1997ರಲ್ಲಿ ಬಂದಿತ್ತು. ಸೊ ಫಸ್ಟ್ ಸರ್ಚ್ ಇಂಜಿನ್ ಈಸ್ ಆರ್ಕಿ. ಯಾವುದರ ಮೂಲಕ ಇಂಟರ್ನೆಟ್ ಅಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಐಪಿ ಅಡ್ರೆಸ್. ಕಂಪ್ಯೂಟರ್ ಅನ್ನ ಐಪಿ ಅಡ್ರೆಸ್ ಮೂಲಕ ಅನನ್ಯವಾಗಿ ಗುರುತಿಸಲಾಗುವುದು. ಐಪಿ ಅಡ್ರೆಸ್ ಎಂಬುದು 32 ಬಿಟ್ ನಂಬರ್ ಒಳಗೊಂಡಿರುತ್ತದೆ. ಲೊಕೇಶನ್ ಗುರುತಿಸುವಿಕೆ ನೆಟ್ವರ್ಕ್ ಇಂಟರ್ಫೇಸ್ ಗುರುತಿಸುವಿಕೆಗೆ ಸಹಾಯಕವಾಗಿದೆ. ಜಗತ್ತಿನಾದ್ಯಂತ ಇಂಟರ್ನೆಟ್ ಅಸೈನ್ಡ್ ನಂಬರ್ ಅಥಾರಿಟಿಯನ್ನ ನಿರ್ವಹಿಸುತ್ತಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ನಾವು ಡೇಟಾವನ್ನು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲ ಘಟಕಗಳಲ್ಲಿ ನಮೂದಿಸುವುದನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಲ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲ ಘಟಕಗಳಲ್ಲಿ ಡೇಟಾವನ್ನು ಸೆಲ್ನಲ್ಲಿ ನಮೂದಿಸಲಾಗುವುದು. ಮೈಕ್ರೋಸಾಫ್ಟ್ ಎಕ್ಸೆಲ್ ಎಂಬುದು ಮೈಕ್ರೋಸಾಫ್ಟ್ ಎಂಬ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿ ಅಭಿವೃದ್ಧಿಪಡಿಸಿದೆ. ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಜೋಡಣೆಯ ಒಂದು ಘಟಕವೇ ಈ ಸೆಲ್ ಆಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತು ಉಪಯೋಗಿಸುವರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಿಲಿಕಾನ್. ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಸಿಲಿಕಾನ್ ಉಪಯೋಗಿಸುವರು. ಇಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದ ಅಲೋಹ ಸಿಲಿಕಾನ್ ಆಗಿದೆ. ಭೂತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಧಾತುಗಳಲ್ಲಿ ಸಿಲಿಕಾನ್ ಎರಡನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಥಾನ ಆಕ್ಸಿಜನ್. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಎಎಲ್ಯು ಪೂರ್ಣ ವಿಸ್ತರಣೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಥಮೆಟಿಕ್ ಲಾಜಿಕ್ ಯುನಿಟ್. ಅರ್ಥಮೆಟಿಕ್ ಲಾಜಿಕ್ ಯುನಿಟ್ ಇದು ನಿರ್ದೇಶನಗಳನ್ನು ಗ್ರಹಿಸಿ ಕಂಪ್ಯೂಟರ್ನ ಇತರ ಭಾಗಗಳಿಗೆ ಕಾರ್ಯನಿರ್ವಹಿಸುವ ಸೂಚನೆಗಳನ್ನು ನೀಡುತ್ತದೆ. ಮೆಮೊರಿ ವಿಭಾಗದಿಂದ ಸಿಪಿಯುಗೆ ದತ್ತಾಂಶ ವರ್ಗವಾಗಲು ಅಥವಾ ಔಟ್ಪುಟ್ ವಿಭಾಗ ಕಾರ್ಯೋನ್ಮುಖವಾಗಲು ಈ ನಿಯಂತ್ರಣ ವಿಭಾಗಗಳಿಗೆ ನಿರ್ದೇಶನಗಳನ್ನು ಕಳುಹಿಸುತ್ತದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾವಾ. ಜಾವಾ ಎಂಬುದು
ಸಾಮಾನ್ಯವಾಗಿರುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. 2019 ಗಿಟ್ಹಬ್ ವರದಿಯ ಪ್ರಕಾರ ಜಾವಾ ಎಂಬುದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿ ಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಒಂದನೇದು, ಇದು ಒಂದು ಡಿಜಿಟಲ್ ಭಾರತ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರದಿಂದ ಕೊಡ ಮಾಡಲ್ಪಟ್ಟ ಡಿಜಿಟಲ್ ಲಾಕರ್ ವ್ಯವಸ್ಥೆಯಾಗಿದೆ. ಎರಡನೇದು, ಇದು ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣನೆ ಇಲ್ಲದೆ ನಿಮ್ಮ ಇ ಡಾಕ್ಯುಮೆಂಟ್ಗಳಿಗೆ ನಿಮಗೆ ಗಮ್ಯತೆಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2, ಅಂದರೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಡಿಜಿ ಲಾಕರ್ ಎಂಬುದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಡಿಜಿಟಲ್ ಇಂಡಿಯಾದ ಅಧೀನದಲ್ಲಿ ಕೇಂದ್ರ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಂಪರ್ಕದ ತಂತ್ರಜ್ಞಾನ ಸಚಿವಾಲಯ ಒದಗಿಸುವ ಆನ್ಲೈನ್ ಸೇವೆಯಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ರ್ಯಾಮ್ ಇದನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ಅಂದರೆ ರ್ಯಾಮ್ನ ವಿಸ್ತೃತ ರೂಪ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಇದು ಒಂದು ಕಂಪ್ಯೂಟರ್ ದತ್ತಾಂಶ ಸಂಗ್ರಹಣೆಯ ರೂಪವಾಗಿದೆ. ಈ ಸಾಧನವು ದತ್ತಾಂಶವನ್ನು ಓದಲು ಅಥವಾ ಬರೆಯಲು ಅನುಕೂಲ ಕಲ್ಪಿಸುತ್ತದೆ. ಪ್ರಸ್ತುತ ತಂತ್ರಜ್ಞಾನದಲ್ಲಿ ರ್ಯಾಮ್ ಐಸಿಯಲ್ಲಿ ಸ್ಮರಣ ಘಟಕವಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ಯಾಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಟ್ರ್ಯಾಕ್ ಬಾಲ್. ಕಂಪ್ಯೂಟರ್ಗೆ ದತ್ತಾಂಶವನ್ನು ಸ್ಥಾನಿಕವಾಗಿ ಬಳಕೆದಾರರ ಮೂಲಕ ನೀಡಲು ಟ್ರ್ಯಾಕ್ ಬಾಲ್ ಅನ್ನು ಉಪಯೋಗಿಸಲಾಗುತ್ತದೆ. ಜಾಯ್ಸ್ಟಿಕ್, ಟಚ್ ಪ್ಯಾಡ್, ಟಚ್ ಸ್ಕ್ರೀನ್, ಮೌಸ್ ಇತರ ಪ್ಯಾಂಟಿಂಗ್ ಉಪಕರಣಗಳಿಗೆ ಉದಾಹರಣೆಯಾಗಿವೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ವಿಲಕ್ಷಣವಾದುದನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಾಗ್ರಾಫ್ ಪ್ರಿಂಟರ್. ಇಲ್ಲಿ ಪ್ಯಾರಾಗ್ರಾಫ್ ಪ್ರಿಂಟರ್ ಇತರ ಬೇರೆ ಪ್ರಿಂಟರ್ಗಳಂತೆ ಕಾರ್ಯನಿರ್ವಹಿಸುವುದಿಲ್ಲ, ಹಾಗಾಗಿ ಇದು ಗುಂಪಿಗೆ ಸೇರದ ಪದವಾಗಿದೆ. ಗಣಕಯಂತ್ರದ ಮೆದುಳು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಗಣಕಯಂತ್ರದ ಮೆದುಳು ಎಂದು ಸಿಪಿಯುಗೆ ಕರೆಯುತ್ತಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ರೋಮ್ ಇದರ ವಿಸ್ತರಿತ ರೂಪ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಎ ರೀಡ್ ಓನ್ಲಿ ಮೆಮೊರಿ, ಅಂದರೆ ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಂಬುದು ತಾತ್ಕಾಲಿಕ ಮೆಮೊರಿ ಆಗಿದ್ದರೆ ರೋಮ್ ಶಾಶ್ವತ ಮೆಮೊರಿ ಆಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ಗೆ ಹೀಗೂ ಅನ್ನುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಬಗ್. ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ಗೆ ಬಗ್ ಎನ್ನುವರು, ಅದೇ ನಾವು ಇಂಗ್ಲಿಷಲ್ಲಿ ಎರರ್ ಈಸ್ ಎ ಬಗ್ ಎನ್ನುವ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಎ ಇಸ್ ದಿ ರೈಟ್ ಆನ್ಸರ್. ಎಂಎಸ್ ವರ್ಡ್ ಫೈಲ್, ಎಂಎಸ್ ವರ್ಡ್ ಕಡತವನ್ನು ಯಾವ ಎಕ್ಸ್ಟೆನ್ಷನ್ ಇಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್. ಎಂಎಸ್ ವರ್ಡ್ ಫೈಲ್ ಅನ್ನು ಡಾಕ್ ಎಕ್ಸ್ಟೆನ್ಷನ್ ಇಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ, ಅಂದರೆ ಮೌಸ್ ಮತ್ತು ಕೀಬೋರ್ಡ್ ಇನ್ಪುಟ್ ಸಾಧನ ಆಗಿದೆ. ಇನ್ನು ಪ್ರಿಂಟರ್, ಮಾನಿಟರ್, ಸ್ಪೀಕರ್ ಇವೆಲ್ಲವೂ ಕೂಡ ಔಟ್ಪುಟ್ ಸಾಧನವಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕನ್ನಡ ಕಂಪ್ಯೂಟರೀಕರಣ ಬರಹವನ್ನು ಮೊದಲು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶೇಷಾದ್ರಿ ವಾಸು. ಕನ್ನಡ ಕಂಪ್ಯೂಟರೀಕರಣ ಬರಹವನ್ನು ಮೊದಲು ಕಂಡುಹಿಡಿದಿದ್ದು ಶೇಷಾದ್ರಿ ವಾಸು. ಸಿ ಇಸ್ ದಿ ರೈಟ್ ಆನ್ಸರ್. ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬಿಟ್. ಅತಿ ಚಿಕ್ಕ ಸಂಗ್ರಹ ಘಟಕ ಬಿಟ್. ಒಂದು ಬಿಟ್ ಎಂಬುದು ಬೈನರಿ ಸಂಖ್ಯೆಗಳಾದ 0 ಮತ್ತು 1 ಒಳಗೊಂಡಿದೆ. 8 ಬಿಟ್ಗೆ 1 ಬೈಟ್, 1024 ಬೈಟ್ಗೆ 1 ಕಿಲೋಬೈಟ್ ಆಗಿರುತ್ತೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಎಂಪಿಇಜಿ ಒಂದು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ವಿಡಿಯೋ ಫೈಲ್. ಎಂಪಿಇಜಿ ಅನ್ನೋದು ಒಂದು ವಿಡಿಯೋ ಫೈಲ್ ಆಗಿರುತ್ತೆ. ಎಂಪಿಇಜಿ ಅಂದರೆ ಮೂವಿಂಗ್ ಪಿಕ್ಚರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತೇಳಿ ಅರ್ಥ. ಇದು ಒಂದು ವಿಡಿಯೋ ಫೈಲ್ ಆಗಿದ್ದು 1988 ಕೆನಡಾದ ಒಟಾವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಮೊದಲ ಸಭೆ ಜರುಗಿತ್ತು. ಎ ಇಸ್ ದಿ ರೈಟ್ ಆನ್ಸರ್. WWW ಇದರ ವಿಸ್ತೃತ ರೂಪ ಏನು? ಎಲ್ರಿಗೂ ಗೊತ್ತಿದೆ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್. 1989 ಬ್ರಿಟಿಷ್ ವಿಜ್ಞಾನಿ ಟಿಮ್ ಬರ್ನರ್ಸ್ ಲೀ ಎಂಬುವರು ಇದನ್ನು ಸಂಶೋಧಿಸಿದರು. ಇವರು ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿರುವ ಸಂಶೋಧನಾ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿದ್ದರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. 1024 ಮೆಗಾಬೈಟ್ ಎಂದರೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 1 ಗಿಗಾಬೈಟ್. 1024 ಮೆಗಾಬೈಟ್ ಅಂದರೆ 1 ಗಿಗಾಬೈಟ್ ಅಂತೇಳಿ ಅರ್ಥ, ಅಂದರೆ 1 GB.
ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT ಅನ್ನು ಏನೆಂದು ಕರೆಯುವರು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT ಆಪರೇಟಿಂಗ್ ಸಿಸ್ಟಮ್ ಅಂತಲೇ ಕರೀತಾರೆ. ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಸಾಫ್ಟ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುವ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಸಂಪರ್ಕಗೊಳಿಸಿದರೆ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು. ಸೊ ಕಂಪ್ಯೂಟರ್ ಲ್ಯಾನ್ಗೆ ಸಂಪರ್ಕಗೊಳಿಸಿದರೆ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಬೋದು. ಲ್ಯಾನ್ ನೆಟ್ವರ್ಕ್ ಸ್ಥಳೀಯ ಪ್ರದೇಶದೊಳಗಿನ ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಇದು ಅತಿ ಕಡಿಮೆ ಪ್ರದೇಶದಲ್ಲಿ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುತ್ತದೆ. ಒಂದೇ ಮಾನಿಟರ್ ಮೂಲಕ ಹಲವು ಕಂಪ್ಯೂಟರ್ಗಳನ್ನು ಆಪರೇಟ್ ಮಾಡಬಹುದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಡ್ಯಾಶ್ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಎ, HTML. HTML ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. HTML ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲಾಂಗ್ವೇಜ್ ಅಂತೇಳಿ ಅರ್ಥ. ಈ ಕಂಪ್ಯೂಟರ್ ಭಾಷೆಯಲ್ಲಿ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ ಬ್ರೌಸರ್ನಲ್ಲಿ ಪ್ರದರ್ಶಿಸಬಹುದು. ಎ ಇಸ್ ದಿ ರೈಟ್ ಆನ್ಸರ್. JPEG ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿಯ ಫೈಲ್ ಅನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಮೇಜ್ ಫೈಲ್. JPEG ವಿಸ್ತರಣೆ ಇಮೇಜ್ ಫೈಲ್ ಅನ್ನು ಸೂಚಿಸುತ್ತೆ. JPEG ಅಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತೇಳಿ ಅರ್ಥ. ಸಾಮಾನ್ಯವಾಗಿ ಇಮೇಜ್ ಫೈಲ್ ಅನ್ನು ಸೂಚಿಸುತ್ತೆ. ಡಿಜಿಟಲ್ ಇಮೇಜ್ಗಳ ಗಾತ್ರವನ್ನು ಸಂಕುಚಿತಗೊಳಿಸುವ ವಿಧಾನವಾಗಿದೆ. ದತ್ತಾಂಶದ ಗಾತ್ರ ಮತ್ತು ಇಮೇಜ್ ಗುಣಮಟ್ಟದ ಆಯ್ಕೆಗಳನ್ನು ಹೊಂದಾಣಿಕೆ ಮಾಡುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, DOC ಅಂದರೆ ಡಾಕ್. ಕಂಪ್ಯೂಟರ್ನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ನ ವಿಸ್ತರಣೆ ಡಾಕ್ ಆಗಿದೆ. ಮೈಕ್ರೋಸಾಫ್ಟ್ ಫೈಲ್ ನೇಮ್ ವಿಸ್ತರಣೆಯನ್ನು DOC ಮೂಲಕ ಸೂಚಿಸುತ್ತಾರೆ. TXT ಎಂಬುದು ಕಂಪ್ಯೂಟರ್ ಫೈಲ್ನ ಒಂದು ರೂಪವಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 30, ಇವುಗಳಲ್ಲಿ ಯಾವುದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಂಗ್. ಬಿಂಗ್ ಎಂಬುದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿದೆ. ಇದನ್ನು ಲೈವ್ ಸರ್ಚ್ ಬದಲಿಗೆ ಅಭಿವೃದ್ಧಿಪಡಿಸಿತ್ತು. ಇತರ ಸರ್ಚ್ ಇಂಜಿನ್ಗಳೆಂದರೆ ಯಾಹೂ, ಗೂಗಲ್, ಬೈದು, ರೆಡಿಟ್ ಇತ್ಯಾದಿ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಆಲ್ ದಿ ಬೆಸ್ಟ್. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.